ನಮಸ್ಕಾರ ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ತುಮಕೂರು ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರಿಗೆ ತುಮಕೂರು ಮರ್ಚೆಂಟ್ಸ್ ಕ್ರೆಡಿಟ್ ಕೋಆಪರೇಟಿವ್ ವತಿಯಿಂದ ಮಾಸ್ಕ್ ಸ್ಯಾನಿಟೈಸರ್ ಹೆಲ್ಮೆಟ್ ಗ್ಲೌಸ್ ಮತ್ತಿತರ ಪರಿಕರಗಳನ್ನು ವಿತರಿಸಲಾಯಿತು ತುಮಕೂರು ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರಿಗೆ ಸ್ಯಾನಿಟೈಸರ್ ಮಾಸ್ಕ್ ಗ್ಲೌಸ್ ಹೆಲ್ಮೆಟ್ ಸೇರಿದಂತೆ ವಿವಿಧ ಪರಿಕರಗಳನ್ನು ನೀಡಲಾಯಿತು ತುಮಕೂರು ಮರ್ಚೆಂಟ್ಸ್ ಕ್ರೆಡಿಟ್ ಕೋಆಪರೇಟಿವ್ ವತಿಯಿಂದ ಪಾಲಿಕೆಯ ಪೌರ ಕಾರ್ಮಿಕರಿಗೆ ಅಧ್ಯಕ್ಷ ಎನ್ ಎಸ್ ಶ್ರೀಕುಮಾರ್ ಅವರು ವಿತರಿಸಿದರು ಸ್ಕ್ಯಾವೆಂಜರ್ಸ್ ಏನು ರಸ್ತೆ ಕ್ಲೀನ್ ಮಾಡೋರು ನಮ್ಮ ಕಸ ತೆಗೆಯೋರು ಅಜಗೊಂಡಿನಲ್ಲಿ ಕಸ ವಿಲೇವಾರಿ ಮಾಡೋರು ಇವರೆಲ್ಲರಿಗೂ ನಮ್ಮ ತುಮಕೂರು ಮರ್ಚೆಂಟ್ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ ಇಂದ ಒಂದು ಸಮವಸ್ತ್ರವನ್ನು ಕೊಡ್ತಾ ಇದ್ದೀವಿ ಅದು ಹೆಲ್ಮೆಟ್ ಬೂಟ್ ಗ್ಲೌಸ್ ಮಾಸ್ಕ್ ಆಮೇಲೆ ಆಪ್ರಾನ್ ಡ್ರೆಸ್ ಎಲ್ಲ ಕೊಡ್ತಾ ಇದ್ದೀವಿ ಸುಮಾರು ಇದು ಇಲ್ಲಿ 500 600 ಜನ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ ಅವರಿಗೆ ನಮ್ಮ ಸಂಸ್ಥೆ ಕಾಳಜಿ ಏನು ಅಂತಂದ್ರೆ ತುಮಕೂರು ನಗರವನ್ನ ಬಹಳಷ್ಟು ಶುಚಿತ್ವವಾಗಿ ಇಡಂತ ಕೆಲಸನ ಅವರೆಲ್ಲ ಮಾಡ್ತಾ ಇದ್ದಾರೆ ಅವರು ಅಷ್ಟೇ ಆರೋಗ್ಯವಾಗಿ ಇರಬೇಕು ಅನ್ನೋ ಉದ್ದೇಶದಿಂದ ಈ ಸಂಸ್ಥೆ ನಮ್ಮ ತುಮಕೂರು ಮರ್ಚೆಂಟ್ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ ಅವರಿಗೆಲ್ಲ ಸಮಸ್ತ ಕೊಟ್ಟು ಅವರ ಆರೋಗ್ಯನ ಕಾಪಾಡೋದು ನಮ್ಮೆಲ್ಲರ ನಗರದ ಎಲ್ಲ ನಾಗರಿಕರ ಜವಾಬ್ದಾರಿ ಅಂತ ಹೇಳಿ ನಾವು ಅರ್ತು ಅವರಿಗೆಲ್ಲ ಇವತ್ತು ಕೊಡ್ತಿದೀವಿ ಅವರು ಅದನ್ನು ಸಮರ್ಪಕವಾಗಿ ನಾವು ಉಪಯೋಗಿಸ್ತೀವಿ ನಮ್ಮ ಆರೋಗ್ಯ ಕಾಪಾಡ್ಕೊಂತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಇವತ್ತಿಂದ ಸೋಮವಾರದಿಂದ ಸಾಹೇಬರು ಕಮಿಷನರ್ ಸಾಹೇಬರು ಸೋಮವಾರದಿಂದ ಹಾಕೊಂಡ್ಬರಬೇಕು ಅಂತ ಹೇಳಿದ್ದಾರೆ ನಮಗೂ ಸಂತೋಷ ಅದರಲ್ಲಿ ಟಿಎಂಸಿಸಿ ಅಧ್ಯಕ್ಷರಾದ ಶ್ರೀ ಜೈಕುಮಾರ್ ಸಾಹೇಬರವರು ಬಹಳಷ್ಟು ಸೇವೆಗಳು ಸಾರ್ವಜನಿಕರಿಗೆ ಅನುಕೂಲ ಮಾಡುವಷ್ಟು ಕೆಲಸಗಳೆಲ್ಲ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಸೋ ಅವರ ಬಗ್ಗೆ ನಮಗೆ ತುಂಬಾ ಗೌರವ ಇದೆ ಮರ್ಯಾದೆ ಇದೆ ಸೋ ನಮಗೆ ಕೂಡ ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪಿ ಕೇಸ್ ಗಳಿಗೆ ಆಟೋ ಕೆಲಸ ಮಾಡುವವರಿಗೆಲ್ಲ ಯೂನಿಫಾರ್ಮ್ ಕೊಡಬೇಕು ನಮ್ಮ ಹತ್ರ ಹೇಳಿದ್ರು ನಮಗೆ ತುಂಬಾ ಖುಷಿ ಆಯ್ತು ಸೋ ನಮ್ಮನ್ನು ನೆನಪಿಟ್ಟುಕೊಂಡು ನಮ್ಮ ಸೇವೆಯನ್ನು ಗುರುತಿಸಿ ಸೋ ನಿಮ್ಮ ಎಲ್ಲರಿಗೂ ಒಂದು ಒಳ್ಳೆಯ ಅದು ಮಾಡಬೇಕು ನಿಮ್ಮ ಆರೋಗ್ಯ ನಿಮ್ಮ ನೀಟ್ನೆಸ್ ಕೂಡ ಗಮನದಲ್ಲಿ ಇಟ್ಟುಕೊಳ್ಳಬೇಕು ಅವರು ಈ ತರ ಒಂದು ಅನುಕೂಲವನ್ನು ನಿಮಗೆ ನಮಗೆಲ್ಲ ಮಾಡಿ ಕೊಟ್ಟಿದ್ದಾರೆ ಸೋ ಅವರಿಗೆ ನಾನು ಮತ್ತೊಮ್ಮೆ ನಮ್ಮ ತುಮಕೂರು ಮಹಾನಗರ ಪಾಲಿಕೆ ಪರವಾಗಿ ನಿಮ್ಮ ಪಿಕೆಎಸ್ ಎಲ್ಲರೂ ಪರವಾಗಿ ನಾನು ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಕೋರುತ್ತೇನೆ ಈ ಸಂದರ್ಭದಲ್ಲಿ ಪಾಲಿಕೆ ಆಯುಕ್ತ ಭೂಬಾಲನ್ ಕೋಆಪರೇಟಿವ್ನ ಉಪಾಧ್ಯಕ್ಷ ಟಿಎಸ್ ಸ್ಟಿಕರ್ ನಿರ್ದೇಶಕರಾದ ಡಿಎ ಮೋಹನ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪಿಎನ್ ರಮೇಶ್ ಮತ್ತಿತರರು ಪಾಲ್ಗೊಂಡಿದ್ದರು ಮಾಗಡಿ ತಾಲೂಕು ಗಡಿ ಗ್ರಾಮ ಕೊಟ್ಟುಗಾನಹಳ್ಳಿಯಲ್ಲಿ 68 ವರ್ಷದ ವೃದ್ಧೆಯನ್ನ ಚಿರತೆ ಬಲಿ ತೆಗೆದುಕೊಂಡಿದೆ ಒಂದೇ ವಾರದಲ್ಲಿ ಇಬ್ಬರನ್ನು ಬಲಿ ಪಡೆದ ನರರೂಪ ನರಭಕ್ಷಕ ವ್ಯಾಘ್ರ ಚಿರತೆಯ ಉಪಟಳಕ್ಕೆ ಮಾಗಡಿ ಮತ್ತು ನೆಲಮಂಗಲ ಜನರು ಬೆಚ್ಚಿಬಿದ್ದಿದ್ದಾರೆ ನೆಲಮಂಗಲ ಮತ್ತು ಮಾಗಡಿ ತಾಲೂಕಿನ ಗಡಿಗಳಲ್ಲಿ ದಿನ ದಿನಕ್ಕೆ ಹೆಚ್ಚಿದ ಚಿರತೆ ಉಪಟಳ ಹೌದು ಚಿರತೆ ದಾಳಿ ಮತ್ತೊಮ್ಮೆ ನಡೆದಿದೆ ಅದು ವೃದ್ಧೆ ಮೇಲೆ ಬೆಳ್ಳಂ ಬೆಳಗ್ಗೆ ಮನೆಯಿಂದ ಎದ್ದು ಮನೆಯಿಂದ ಹೊರ ಹೋಗಿ ಬಂದು ಮನೆಯ ಜಗುಲಿ ಮೇಲೆ ಕುಳಿತಿದ್ದ 68 ವರ್ಷದ ವೃದ್ಧೆ ಗಂಗವನನ್ನ ವ್ಯಾಘ್ರ ಚಿರತೆ ದಾಳಿ ಮಾಡಿದೆ ಪಕ್ಕದಲ್ಲಿದ್ದ ಪೊದೆಗೆ ಎಳೆದು ಇದು ತಿಂದು ಹಾಕಿರುವ ಘಟನೆ ಮಾಗಡಿ ತಾಲೂಕಿನ ಗಡಿ ಗ್ರಾಮ ಹಾಗೂ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಕೊಟ್ಟುಗಾನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಚಿರತೆ ದಾಳಿಗೆ ವೃದ್ಧೆ ಬಲಿಯಾಗಿದ್ದಾಳೆ 68 ವರ್ಷದ ಗಂಗಮ್ಮ ಚಿರತೆ ದಾಳಿಗೆ ಬಲಿಯಾದ ಮೃತ ದುರ್ದೈವಿಯಾಗಿದ್ದು ಕೊಟ್ಟುಗಾನಹಳ್ಳಿ ಗ್ರಾಮದಲ್ಲಿ ಮನಕುಲುಕುವ ದಾರುಣ ಘಟನೆ ನಡೆದಿದ್ದು ಬೆಳಗಿನ ಜಾವ ಬಹಿರ್ದೆಸೆಗೆ ಹೋಗಿದ್ದ ವೃದ್ಧೆ ನಂತರ ಜಗುಲಿ ಮೇಲೆ ಮಲಗಿದ್ದ ವೇಳೆ ಘಟನೆ ನಡೆದಿದೆ ಮಾಗಡಿ ಮತ್ತು ನೆಲಮಂಗಲ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಬೆಳಗ್ಗೆಯೇ ದೌಡಾಯಿಸಿ ಪರಿಶೀಲನೆ ನಡೆಸಿದ್ದಾರೆ ಈ ಘಟನೆಯು ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಪೊಲೀಸರು ಸ್ಥಳದಲ್ಲೇ ಮಕ್ಕಂ ಹೂಡಿದ್ರು ಕಳೆದ ವಾರವಷ್ಟೇ 3 ವರ್ಷದ ಗಂಡು ಮಗುವನ್ನು ಚಿರತೆ ದಾಳಿ ಮಾಡಿ ಕದ್ರಯ್ಯನಪಾಳ್ಯದಲ್ಲಿ 3 ವರ್ಷದ ಹೇಮಂತ್ ಕುಮಾರ್ನ ತಿಂದು ಮುಗಿಸಿತು ಇದೀಗ ಕದ್ರಯ್ಯನಪಾಳ್ಯದ ಸಮೀಪವಿರುವ ಕೊಟ್ಟಗಾನಹಳ್ಳಿ ಗ್ರಾಮದಲ್ಲಿ ವೃದ್ಧೆಯನ್ನ ಚಿರತೆ ಬಲಿ ಪಡೆದಿದ್ದು ಸ್ಥಳೀಯರಲ್ಲಿ ಭಾರಿ ಆತಂಕ ಉಂಟು ಮಾಡಿದೆ ಈ ವೇಳೆಯಲ್ಲಿ ಮಾಗಡಿ ಶಾಸಕ ಎ ಮಂಜುನಾಥ್ ಹಾಗೂ ನೆಲಮಂಗಲ ಶಾಸಕ ಡಾ ಕೆ ಶ್ರೀನಿವಾಸ್ ಮೂರ್ತಿ ಸ್ಥಳಕ್ಕೆ ಆಗಮಿಸಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಗ್ರಾಮಸ್ಥರಿಗೆ ಮತ್ತೆ ಚಿರತೆ ದಾಳಿ ಆಗದ ರೀತಿ ಈಗಾಗಲೇ ಅರಣ್ಯ ಇಲಾಖೆಯ ಜೊತೆ ಚರ್ಚೆ ನಡೆಸಿ ಅರಣ್ಯ ಸಚಿವರಾದ ಆನಂದ್ ಸಿಂಗ್ ರವರ ಜೊತೆ ಚರ್ಚಿಸಿ ಚಿರತೆಯನ್ನು ಹತ್ತಿಕ್ಕುವಂತೆ ಮನವಿ ಮಾಡಿದ್ದೇವೆ ಸಚಿವರು ಸಹ ನಮ್ಮ ಮನವಿಗೆ ಸ್ಪಂದಿಸಿ ಸೂಕ್ತ ಪರಿಹಾರದ ಭರವಸೆ ನೀಡಿದ್ದಾರೆ ಎಂದರು ನಾವಿದನ್ನ ಬಿಡೋದಿಲ್ಲ ಇದರ ಬಗ್ಗೆ ಕ್ರಮ ತೆಗೆದುಕೊಳ್ತೀವಿ ನಾವು ನಮ್ಮ ಹಂತದಲ್ಲಿ ಏನು ಕ್ರಮ ತೆಗೆದುಕೊಳ್ಬೇಕು ತಗೋತೀವಿ ಸಹ ಆ ಭರವಸೆ ನಮ್ಮ ಮೇಲೆ ನಮ್ಮ ಇಲಾಖೆ ಮೇಲೆ ಇರಲಿ ಅಂತೇಳಿ ನಮಗೆ ತಿಳಿಸಿದ್ದಾರೆ ನಾನು ಅವರಲ್ಲೂ ಕೂಡ ಒತ್ತಾಯ ಮಾಡ್ತೀನಿ ಈ ಚಿರತೆಯನ್ನು ನರಭಕ್ಷಕ ಚಿರತೆಯನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡಬೇಕು ಅಂತ ಯಾರೋ ಪ್ರಾಣಿದಯ ಸಂಘದವರು ಆ ಥರ ಹೇಳ್ತಾರೆ ಈ ಥರ ಹೇಳ್ತಾರೆ ಅದಕ್ಕೆಲ್ಲ
ಕಟ್ಟುಕತೆ. ಯಾವ ಒಂದು ಸಣ್ಣ ಮಗುಕ್ಕೆ ತೋರಿಸಿದ್ರು ಕೂಡ ಆ ಮಗು ಕೂಡ ಹೇಳ್ತದೆ ಇದು ಚಿರತೆ ತಿಂದಿರೋದು ಅಂಥೇಳಿ. ಚಿರತೆ ಈಗಾಗಲೇ ಆ ಪ್ರಾಣಿ ಏನು ವೈಲ್ಡ್ ಲೈಫು ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅವರು ಕೂಡ ಹೇಳ್ತಾ ಇದ್ದಾರೆ, ಚಿರತೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಮನುಷ್ಯನ ಮೇಲೆ ಅದು ಹೊಟ್ಟೆ ಭಾಗ ತಿನ್ನೋದಿಲ್ಲ, ತಲೆ ತಿನ್ನೋದಿಲ್ಲ. ಅದಕ್ಕೆ ಎಲ್ಲಿ ಹಿಂದಿನ ಭಾಗ ಇದೆ, ಮನುಷ್ಯನ ಹಿಂಭಾಗ, ತೊಡೆ ಭಾಗ ಇವನ್ನೆಲ್ಲ ತಿನ್ನುತ್ತೆ. ಅದಕ್ಕೆ ಮಾಂಸ ಎಲ್ಲಿ ಸಿಗ್ತದೆ ಅಲ್ಲಿ ಮಾತ್ರ ತಿನ್ನುತ್ತೆ, ಹೊಟ್ಟೆ ಭಾಗ ತಿಂದರೆ ಅದು ಆ ಗಲೀಜನ್ನು ತಿನ್ನೋದಿಲ್ಲ. ಇನ್ನು ಈ ಬೇರೆ ಪ್ರಾಣಿಗಳು ಹೊಟ್ಟೆ ತಿಂತವೆ, ತಲೆ ತಿನ್ನುತ್ತೆ. ಕರಡಿ ಆದರೆ ಫಸ್ಟೇ ತಲೆ ಕೈ ಹಾಕುತ್ತೆ, ತಲೆನ ಸ್ಕಲ್ಪ್ನ ತೆಗೆದು ಅದನ್ನು ತಿನ್ನುವಂಥ ಕೆಲಸ ಮಾಡ್ತದೆ. ಸೊ ಇದು ಮೇಲ್ನೋಟಕ್ಕೆ ಇವತ್ತು ಚಿರತೆನೇ ದಾಳಿ ಮಾಡಿರೋದಂತ ಗೊತ್ತಾಗ್ತಾ ಇದೆ. ಆ ಚಿರತೆನ ಒಂದಿದೆಯಾ ಎರಡಿದೆಯಾ ಹತ್ತಿದೆಯಾ ಅದನ್ನ ಹತ್ತಿಕ್ಕುವಂಥ ಕೆಲಸ ಕೂಡಲೇ ಇಲಾಖೆಯವರು ಮಾಡಬೇಕು, ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇನ್ನು ಕರೆಂಟ್ ಸಮಸ್ಯೆ ನಮ್ಮ ತಾಲೂಕಿನಲ್ಲಿದೆ ಅಂತ ಹೇಳಿದ್ದಾರೆ. ನಾವು ಈಗಾಗಲೇ ಸರ್ಕಾರನೂ ಒತ್ತಾಯ ಮಾಡಿದ್ದೀವಿ, ಬೆಸ್ಕಾಂ ಇಲಾಖೆ ಎಂಡಿಗೂ ಕೂಡ ತಿಳಿಸಿದ್ದೀವಿ. ಇನ್ನು ನೆಲಮಂಗಲ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸಮೂರ್ತಿ ಮಾತನಾಡಿ, ಅರಣ್ಯ ಇಲಾಖೆ ಚಿರತೆಗೆ ಗುಂಡಿಕ್ಕಿ ಕೊಲ್ಲುವ ಆದೇಶಕ್ಕೆ ಪ್ರಾಣಿದಯಾ ಸಂಘದವರು ಅಡ್ಡ ಬರುತ್ತಿದ್ದು ಸರ್ಕಾರ ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದ ಪಕ್ಷದಲ್ಲಿ ಗ್ರಾಮಸ್ಥರೇ ಅವರಲ್ಲಿರುವ ಬಂದೂಕುಗಳಿಂದ ಚಿರತೆಯನ್ನು ಹತ್ತಿಕ್ಕಲು ಮುಂದಾಗುತ್ತಾರೆ ಎಂದರು. ಆಗದಂದೆ ನಾವು ನೋಡ್ಕೋಬೇಕಾಗಿತ್ತು, ಆದರೆ ಅದು ಇವತ್ತು ಆಗೋಗಿದೆ, ನಾವೇನು ಮಾಡೋಕ್ಕಾಗಲ್ಲ. ಎರಡನೇ ಪ್ರಶ್ನೆ, ನೀವೇನು ಇವತ್ತು ಕರೆಂಟ್ ಬಗ್ಗೆ ಏನು ಮಾತಾಡಿದರೆ, ವಿದ್ಯುತ್ ಬಗ್ಗೆ, ಅದನ್ನು AWE ಅವರು ಇವಾಗ ಬರ್ತಾಯಿದ್ದಾರೆ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಬೆಳಿಗ್ಗೆ 5 ಗಂಟೆಗೆ ಕೊಟ್ಟರು ಕೂಡ ಕಷ್ಟ ಅಂತ ಜನರು ಹೇಳಿದ್ರು, ಯಾಕಂತಂದರೆ ಕತ್ತಲೆ ಇರ್ತದೆ, ಆಗಿನ ಸಮಯದಲ್ಲೇ ಚಿರತೆ ತಿರುಗಾಡ್ತಾ ಇರ್ತವೆ ಅಂತಕ್ಕಂಥದ್ದನ್ನ 6 ಗಂಟೆಯಿಂದ 3 ಗಂಟೆ 3 ಅವರ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಮಿನಿಸ್ಟ್ರನ್ನು ಸರ್ಕಾರವನ್ನು ನಾನು ಒತ್ತಾಯಿಸ್ತೀನಿ. ಅದ್ರ ಜೊತೆಗೆ ನಾನು ಮತ್ತು ಏನು ಮಂಜಣ್ಣ ಅವರು ಇವತ್ತು ಮಂಗಡಿ MLA ಅವರು ಬಂದಿದ್ದಾರೆ, ನಮ್ಮ ಮಾಜಿ ಸಚಿವರಾದಂಥ ಅಂಜನಮೂರ್ತಿ ಸಾಹೇಬರು ಬಂದಿದ್ದಾರೆ, ಎಲ್ಲರೂ ಕೂಡ ನಾವು ಸರ್ಕಾರವನ್ನು ಒತ್ತಾಯಿಸಿ ಬರ್ತಕ್ಕಂಥ ಪರಿಹಾರವನ್ನು, ಒಳ್ಳೆಯ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಹಾಗೆ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ 11 ಬೋನ್ಗಳನ್ನು ಇಡ್ತಕ್ಕಂಥ ಒಂದು ಕೆಲಸ, ಡ್ರೋನ್ ಕ್ಯಾಮ್ರಾನ ಬಿಡ್ತೀನಿ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ. DFO ಅವರು ಡ್ರೋನ್ ಕ್ಯಾಮ್ರಾ ಬಿಟ್ಟು ಗಸ್ತ್ ಮಾಡ್ತೀನಿ ನಾನು ಪ್ರತಿ ಹಳ್ಳಿಗೂ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಿಜವಾಗಲೂ ಅವರು ಮಾಡಲೇಬೇಕು, ಇಲ್ಲಾಂತಂದರೆ ನಮ್ಮ ಹಳ್ಳಿಗರು ನಿಜವಾಗಲೂ ಇನ್ನೊಂದು ಸಲ ಏನಾದರೆ ಅವ್ರ ಹತ್ರ ಇರ್ತಕ್ಕಂಥ ಏನು ಇವತ್ತು ಅವ್ರ ಹತ್ರನೂ ಕೂಡ ರೈಫಲ್ಲು ಎಲ್ಲ ಇದೆ ಅವ್ರ ಹತ್ರ ಇರ್ತಕ್ಕಂಥದ್ದು, ಅದನ್ನು ಉಪಯೋಗಿಸಿ ಅದನ್ನು ಕೊಲ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾನು. ಇನ್ನು ಸ್ಥಳೀಯ ಮುಖಂಡ ಹಾಗೂ ಮಾಜಿ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ CR ಗೌಡ ಮಾತನಾಡಿ, ನಮ್ಮ ಭಾಗದಲ್ಲಿ ಚಿರತೆಗಳ ಹಾವಳಿ ಹೆಚ್ಚಿದ್ದು ತಾಲೂಕಿನಲ್ಲಿ ಅರಣ್ಯ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸಿದರೆ ತಾಲೂಕಿನಲ್ಲಿ ರೈತರೆಲ್ಲರೂ ಸೇರಿ ಉಗ್ರ ಪ್ರತಿಭಟನೆ ನಡೆಸಲು ಮುಂದಾಗಬೇಕಿದೆ ಎಂದರು. ಇನ್ನು ಶಾಸಕರು ಸ್ಥಳಕ್ಕೆ ಆಗಮಿಸುತ್ತಿದ್ದಂತೆಯೇ ಸ್ಥಳೀಯರು, ಶಾಸಕರುಗಳು ಚುನಾವಣೆ ನಡೆದಾದ ಬಳಿಕ ಇಂದು ಗ್ರಾಮಕ್ಕೆ ಆಗಮಿಸಿದ್ದೀರಾ ಎಂದು ಶಾಸಕರ ಮೇಲೆ ಗರಂ ಆದರು. ಈ ವೇಳೆಯಲ್ಲಿ ಮಾಗಡಿ ಶಾಸಕ ಎ.ಮಂಜುನಾಥ್, ನೆಲಮಂಗಲ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸಮೂರ್ತಿ, ಮಾಜಿ ಸಚಿವ ಅಂಜನಮೂರ್ತಿ, ತಹಶೀಲ್ದಾರ್ ಶ್ರೀನಿವಾಸ ಪ್ರಸಾದ್, ತಾಲೂಕು ಅರಣ್ಯಾಧಿಕಾರಿ ಪುಷ್ಪಲತಾ, ವೃತ್ತ ನಿರೀಕ್ಷಕ ಮಂಜುನಾಥ್ ಸೇರಿದಂತೆ ಹಲವಾರು ಅಧಿಕಾರಿಗಳು ಪಾಲ್ಗೊಂಡಿದ್ದರು. ತಗ್ಗೆ ಕುಪ್ಪೆ ಶ್ರೀಧರ್, ಡಿಜಿಟಲ್ ನ್ಯೂಸ್, ಮಾಗಡಿ. ತಿಪಟೂರಿನಲ್ಲಿ ಜಯ ಕರ್ನಾಟಕ ಸಂಸ್ಥಾಪಕ ಅಧ್ಯಕ್ಷ ಮುತ್ತಪ್ಪರೈ ನಿಧನಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ತಿಪಟೂರು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ನಗರದ ಡಾಕ್ಟರ್ ಶಿವಕುಮಾರ ಸ್ವಾಮಿ ವೃತ್ತದಲ್ಲಿ ನಿಧನರಾದ ಜಯ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಅಥ್ಲೆಟಿಕ್ಸ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರಾದ ಎನ್ ಮುತ್ತಪ್ಪರೈರವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರದ್ಧಾಂಜಲಿ ಅರ್ಪಿಸಿ ಮಾತನಾಡಿದ ಜಯ ಕರ್ನಾಟಕ ಸಂಘದ ನಗರ ಗೌರವ ಅಧ್ಯಕ್ಷ ಡಾಕ್ಟರ್ ಭಾಸ್ಕರ್, ಮುತ್ತಪ್ಪರೈರವರು ಜಯ ಕರ್ನಾಟಕ ಸಂಘ ಸ್ಥಾಪಿಸುವ ಮೂಲಕ ಕನ್ನಡ ನಾಡು ನುಡಿಗೆ ಉತ್ತಮ ಸೇವೆ ಸಲ್ಲಿಸಿದ್ದಾರೆ. ಕರ್ನಾಟಕ ಅಥ್ಲೆಟಿಕ್ ಸಂಸ್ಥೆಯಲ್ಲಿ ಸಕ್ರಿಯ ಪದಾಧಿಕಾರಿಗಳಾಗಿ ಕ್ರೀಡೆಗೆ ಹೆಚ್ಚಿನ ಆದ್ಯತೆ ನೀಡಿದರು. ಅವರ ಅಗಲಿಕೆ ಕನ್ನಡ ನಾಡಿಗೆ ತುಂಬಲಾರದ ನಷ್ಟ ಎಂದು ತಿಳಿಸಿದರು. ಉಪಾಧ್ಯಕ್ಷ ತಾಂಡವ ಮೂರ್ತಿ, ಸಹ ಕಾರ್ಯದರ್ಶಿ ಲೋಕೇಶ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಸಾರ್ಥಪಲ್ಲಿ ಶಿವಕುಮಾರ್, ಮಹಿಳಾ ಘಟಕದ ಶುಭ, ಕವಿತಾ, ನಿವೃತ್ತ ಅಧಿಕಾರಿಗಳಾದ ಜಯದೇವಪ್ಪ ಮತ್ತು ಡಾಕ್ಟರ್ ಸಂಪತ್, ವಿದ್ಯಾರ್ಥಿ ಘಟಕದ ಅಜಯ್, ಅಲ್ಪಸಂಖ್ಯಾತರ ಘಟಕದ ಫೈರೋಜ್, ಇಮ್ರಾನ್, ಕಲಂದರ್ ಹಾಗೂ ವಿವೇಕ್ ಸೇರಿದಂತೆ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿದರು. ಕೆಸಿ ವ್ಯಾಲಿಯಿಂದ ಕೆರೆಗಳಿಗೆ ನೀರು ಹರಿಸದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಮಾಜಿ ಶಾಸಕ ಸುಧಾಕರ್ ಎಚ್ಚರಿಸಿದ್ದಾರೆ. ಹಲವಾರು ವರ್ಷಗಳಿಂದ ಕೆಸಿ ವ್ಯಾಲಿ ನೀರು ಇಲ್ಲಿನ ಕೆರೆಗಳಿಗೆ ತುಂಬಿಸಲು ಹಲವಾರು ರೈತಪರ, ಕನ್ನಡ ಪರ, ದಲಿತ ಪರ ಸಂಘಟನೆಗಳು ಉಗ್ರ ಹೋರಾಟಗಳನ್ನು ನಡೆಸಿ ಸರ್ಕಾರದ ಗಮನ ಸೆಳೆದಿದ್ದರಿಂದ ಕಳೆದ 2 ದಿನಗಳ ಹಿಂದೆ ಕೆಸಿ ವ್ಯಾಲಿ ನೀರು ಚಿಂತಾಮಣಿ ತಾಲೂಕಿನ ಕುರುಟಹಳ್ಳಿ ಮತ್ತು ದಂಡುಪಾಳ್ಯ ಕೆರೆಗಳಿಗೆ ಹರಿಸಲಾಗಿತ್ತು.
ಕೆಸಿ ವ್ಯಾಲಿ ನೀರನ್ನು ಹರಿಸಿರುವ ಕೆರೆಗಳಿಗೆ ಕ್ಷೇತ್ರದ ಶಾಸಕರು ಜೆಕೆ ಕೃಷ್ಣಾರೆಡ್ಡಿ ವೀಕ್ಷಿಸಿ ಮೊದಲು ಕೆರೆಗಳನ್ನು ಸ್ವಚ್ಛತೆ ಮಾಡಿ ನಂತರ ಕೆಸಿ ವ್ಯಾಲಿ ನೀರನ್ನು ಕೆರೆಗಳಿಗೆ ತುಂಬಿ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ದಿನ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿಗರಾದ ಜಿಲ್ಲಾ ಪಂಚಾಯತಿ ಸದಸ್ಯ ಈರುಳ್ಳಿ ಶಿವಣ್ಣ, ಎಪಿಎಂಸಿ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಹಾಗೂ ತಾಲೂಕು ಪಂಚಾಯತಿ ಅಧ್ಯಕ್ಷೆ ಕವಿತಾ ಮಂಜುನಾಥ್ ಸೇರಿದಂತೆ ಹಲವಾರು ಬೆಂಬಲಿಗರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಇವರುಗಳು ಹಲವಾರು ವರ್ಷಗಳ ನಂತರ ಕೆಸಿ ವ್ಯಾಲಿ ನೀರು ಹರಿಸುವುದರಲ್ಲಿ ಇಲ್ಲಿನ ಶಾಸಕರು ರಾಜಕೀಯ ಮಾಡುತ್ತಿದ್ದಾರೆ. ಇಲ್ಲಿನ ಕೆರೆಗಳಿಗೆ ಬಂದ ನೀರನ್ನು ನಿಲ್ಲಿಸಿ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿರುವುದು ಸರಿಯಲ್ಲ. ಶಾಸಕರು ನೀರು ಬರುವ ಮುಂಚೆಯೇ ಕೆರೆಗಳ ವೀಕ್ಷಣೆ ಮಾಡಬೇಕಾಗಿತ್ತು. ಕೆಸಿ ವ್ಯಾಲಿ ನೀರು ಬಂದ ನಂತರ ನೀರನ್ನು ನಿಲ್ಲಿಸುವುದು ಸರಿಯಲ್ಲ. ಕೆಸಿ ವ್ಯಾಲಿ ನೀರು ಮತ್ತು ಎರಡು ದಿನಗಳಲ್ಲಿ ಬರದೇ ಇದ್ದ ಕಾರಣ ಮುಂದಿನ ದಿನಗಳಲ್ಲಿ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಮತ್ತು ಅವರ ಬೆಂಬಲಿಗರ ನೇತೃತ್ವದಲ್ಲಿ ಉಗ್ರ ಹೋರಾಟವನ್ನು ನಡೆಸುವುದಾಗಿ ಶಾಸಕರಿಗೆ ಎಚ್ಚರಿಕೆ ನೀಡಿದರು. ಅಭಿವೃದ್ಧಿ ಪಡಿಸಬೇಕು, ನೀರು ತರಬೇಕು, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೆರೆಗಳನ್ನ ಸೇರಿಸಬೇಕು, ಅದಕ್ಕೇನಾದರೂ ಮಾಡಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ದಿಕ್ಕಿನಲ್ಲಿ ನಾವು ಸಾಕಬೇಕು ಅನ್ನೋದು ಇಲ್ವಲ್ಲ ಅವ್ರಿಗೆ. ಇನ್ನು ಬರ್ತಾ ಇದೆ ನಮ್ಗೆ ನೀರು ಅಂತ ಗೊತ್ತಿದ್ರೆ ಅವ್ರು ನಾವು ತಗೊಂಡ್ಬರ್ಲೇಬೇಕು, ತುಂಬಿಸ್ಬೇಕು ಅನ್ನೋದು ಇದ್ದಿದ್ದು ಯಾಕೆ ಕ್ಲೀನ್ ಮಾಡಿಸ್ಲಿಲ್ಲ? ಯಾವುದೋ ಒಂದು ಅವರ ಬರ್ತಕ್ಕಂಥ ಅಂದಾಂದಲ್ಲಿ ಹಾಕಿ ಯಾಕೆ ಕ್ಲೀನ್ ಮಾಡಿಸ್ಲಿಲ್ಲ? ಇಷ್ಟು ದಿನ ಏನು ಮಾಡ್ತಾ ಇದ್ರು ಅವರು? ಈಗ ಶಾಸಕರಾದವರು ವ್ಯಾಲಿ ಬಗ್ಗೆ ಈ ನೀರಿನ ಬಗ್ಗೆ ತಿಳ್ಕೊಂಡು ಯಾವಾಗ ಬರುತ್ತೆ ನೀರು ಏನು ತಿಳ್ಕೊಂಡು ಕೆರೆಗಳೇನಾಗಿದೆ ಕ್ಲೀನ್ ಆಗಿದೆ ಇಲ್ವಂತ ಮೊದಲು ಬಂದು ನೋಡಬೇಕಾಗಿತ್ತು. ಚಿಂತಾಮಣಿ ನೀರು ಬಿಟ್ಟ ಮೇಲೆ ನೀರು ಹರಿಯುತ್ತಾ ಇದ್ದ ನೀರನ್ನು ನಿಲ್ಸೋದಕ್ಕೆ ಬಂದಿರೋ ವಿನಃ ಮೊದಲು ಬಂದು ಅದ್ರ ವ್ಯವಸ್ಥೆ ಏನಾಗಿದೆ, ಕೆರೆಗಳು ಸ್ವಚ್ಛ ಆಗಿದೆಯಾ, ಸ್ವಚ್ಛ ಮಾಡೋಂಥ ಕರ್ತವ್ಯ ಯಾರ್ದು, ಅದರಲ್ಲಿ ಸರ್ಕಾರದಲ್ಲಿ ಏನಾದರೂ ಪ್ರಾವಿಷನ್ ಮಾಡಿದ್ದಾರಾ ಇಲ್ವಾ, ಇವೆಲ್ಲ ತಿಳ್ಕೊಬೇಕಂತ ಶಾಸಕರ ಕರ್ತವ್ಯ. ಹರಿತಾರಂಥ ನೀರನ್ನು ನಿಲ್ಸೋದಕ್ಕೆ ಬಂದರೆ ಹೊರತು ಬರೋಂಥ ನೀರಿಗೆ ವ್ಯವಸ್ಥೆ ಏನು ಮಾಡಿದ್ದಾರೆ ಇವರು? ಇನ್ನು ಮುಂದೆ ನಾಲ್ಕು ಕೆರೆ ಇದೆ, ನಾಲ್ಕು ಕೆರೆ ಮಾಡಿಸ್ಲಿ ಅವರು. ಈ ಕಡೆದಾಗ ಏನು ಹೇಳ್ತೀರ? ವೆಂಕಟಾಚಲಪತಿ, ಇ ಡಿಜಿಟಲ್ ನ್ಯೂಸ್, ಚಿಂತಾಮಣಿ. ಕೋಲಾರದಲ್ಲಿ ಕೊರೋನಾ ವಾರಿಯರ್ಸ್ನಂತೆ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರಿ ಅಧಿಕಾರಿಗಳಿಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿ ಮಾಸ್ಕ್ ಮತ್ತು ಗ್ಲೌಸ್ಗಳನ್ನು ನೀಡಿದರು. ಇಂದು ಇಡೀ ವಿಶ್ವವೇ ಮಾರಕ ಕೊರೋನಾದಿಂದ ನರಳುತ್ತಿರುವ ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸ್ನಂತೆ ಕೆಲಸ ಮಾಡುತ್ತಿರುವ ಸರ್ಕಾರಿ ಅಧಿಕಾರಿಗಳಿಗೆ ಮಾಸ್ಕ್ ಹಾಗೂ ಗ್ಲೌಸ್ಗಳನ್ನು ನೀಡುವ ಮೂಲಕ ತಮ್ಮ ಕಾಂಗ್ರೆಸ್ ಪಕ್ಷವು ಈ ಮೂಲಕ ಸಮಾಜಕ್ಕೆ ಅಳಲು ಸೇವೆ ಸಲ್ಲಿಸುತ್ತಿರುವುದಾಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿ ತಿಳಿಸಿದರು. ಅವರು ಇಂದು ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಹಾಗೂ ಜಿಲ್ಲಾ ಸೂಪರಿಂಟೆಂಡೆಂಟ್ ಕಚೇರಿಯ ಸಿಬ್ಬಂದಿಗಳಿಗೆ ಮಾಸ್ಕ್ ಹಾಗೂ ಗ್ಲೌಸ್ಗಳನ್ನು ವಿತರಿಸಿ ಮಾತನಾಡುತ್ತಾ, ಇಂದು ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ 59ನೇ ಹುಟ್ಟುಹಬ್ಬದ ಪ್ರಯುಕ್ತ ಜಿಲ್ಲಾ ಕಾಂಗ್ರೆಸ್ ಹಾಗೂ ಸೋನಿಯಾ ಬ್ರಿಗೇಡ್ ವತಿಯಿಂದ ಸರಳ ಹುಟ್ಟುಹಬ್ಬ ಆಚರಣೆ ಮಾಡುತ್ತಾ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕೊರೋನಾ ವಿರುದ್ಧ ಇಂದು ತಮ್ಮ ಪ್ರಾಣದ ಹಂಗು ತೊರೆದು ಸೇವೆ ಮಾಡುತ್ತಿರುವ ಸರ್ಕಾರಿ ಅಧಿಕಾರಿಗಳಿಗೆ ತಮ್ಮ ವತಿಯಿಂದ ಈ ಕಾಣಿಕೆ ನೀಡುವ ಕಾರ್ಯಕ್ಕೆ ಕೈ ಹಾಕಿದರು. ಇದಕ್ಕೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಹಾಗೂ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಕಾರ್ತಿಕ್ ರೆಡ್ಡಿ ಸಹಕಾರ ನೀಡಿದರು. ಕೋಲಾರ ನಗರ ವ್ಯಾಪ್ತಿಯಲ್ಲಿ ಇರುವ ಎಲ್ಲ ಇಲಾಖೆಗಳಲ್ಲಿ ಕೆಲಸ ಮಾಡುವವರಿಗೆ ಮಾಸ್ಕ್ ಹಾಗೂ ಗ್ಲೌಸ್ಗಳನ್ನು ಅವರವರ ಕಚೇರಿಗಳಿಗೆ ಹೋಗಿ ನೀಡಲಾಗುತ್ತಿದೆ ಎಂದರು. ಸೋನಿಯಾ ಗಾಂಧಿ ಬ್ರಿಗೇಡ್ ಮತ್ತು ಡಿ ಕೆ ಶಿವಕುಮಾರ್ ಅಭಿಮಾನಿಗಳ ಬಳಗ, ಎಸ್ಎಸ್ಎಲ್ಲು, ಒಬಿಸಿಎಸ್ಎಲ್ಲು ಮತ್ತು ಎಲ್ಲ ಕಾಂಗ್ರೆಸ್ ಮುಖಂಡರು ನಾವೆಲ್ಲ ಸೇರಿ ಇವತ್ತು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರ 59ನೇ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ಗೌರ್ಮೆಂಟ್ನ ಕೊರೋನಾ ವಾರಿಯರ್ಸ್ ಯಾರ್ಯಾರಿದ್ದರು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಹಾಸ್ಪಿಟ್ಲಲ್ಲಿರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಹೋಮ್ ಗಾರ್ಡ್ಸ್ ಇರ್ಬೋದು, ಇವ್ರಿಗೆಲ್ರಿಗೂ ನಾವು ಇವತ್ತು ಮಾಸ್ಕ್ ಮತ್ತು ಗ್ಲೌಸ್ಗಳನ್ನು ವಿತರಣೆ ಮಾಡೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಸಿ ಮೇಡಮ್ ಎಲ್ಲರೂ ನಮ್ಮ ಜೊತೆಯಲ್ಲಿ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದರಿಂದ ಯಾಕಂದರೆ ಕರೋನಾ ಇರೋದ್ರಿಂದ ಕರೋನಾ ಇರೋದ್ರಿಂದ ನಾವು ಈ ಕಾರ್ಯಕ್ರಮವನ್ನು ಸರಳವಾಗಿ ಮಾಡ್ತಾ ಇರೋದ್ರಿಂದ ನಾವು ಇಷ್ಟರಲ್ಲಿ ಮುಗಿಸ್ತಾ ಇದ್ದೀವಿ. ಮಾಸ್ಕ್ ಹಾಗೂ ಗ್ಲೌಸ್ಗಳನ್ನು ಸ್ವೀಕರಿಸಿದ ಕೋಲಾರ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಮಾತನಾಡಿ, ಇಂದು ಕೋಲಾರ ಜಿಲ್ಲೆ ಹಸಿರು ವಲಯದಿಂದ ಕೆಂಪು ವಲಯಕ್ಕೆ ತಿರುಗಿದ್ದರೂ ಸಹ ಜನತೆ ಭಯಪಡುವ ಅಗತ್ಯವಿಲ್ಲ. ಅದರಲ್ಲೂ ಈ ಕೊರೋನಾದ ವಿರುದ್ಧ ಹೋರಾಟದಲ್ಲಿ ಪತ್ರಕರ್ತರ ಪಾತ್ರ ಬಹಳಷ್ಟು ಇರೋದ್ರಿಂದ ಪತ್ರಕರ್ತರು ಜಾಗರೂಕತೆ ವಹಿಸಿ ಕರ್ತವ್ಯ ನಿರ್ವಹಿಸಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸೋನಿಯಾ ಬ್ರಿಗೇಡ್ನ ಜಿಲ್ಲಾಧ್ಯಕ್ಷ ಜೋಗ್ಮಲ್, ಕಾಂಗ್ರೆಸ್ ಮುಖಂಡರಾದ ವಸಂತ ಕವಿತಾ, ಸಿಟಿ ಹೊಸೂರು, ಮುರುಳಿ, ಊರ್ಬಾಗು ಶ್ರೀನಿವಾಸ್, ಜಯದೇವ ಕುಮಾರ್ ಹಾಗೂ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಲಕ್ಷ್ಮೀಪತಿ, ಈಡಿಜಿಟಲ್ ನ್ಯೂಸ್, ಕೋಲಾರ. ಅರಸೀಕೆರೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹುಟ್ಟುಹಬ್ಬದ ಪ್ರಯುಕ್ತ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಬ್ರೆಡ್ಗಳನ್ನು ವಿತರಿಸಲಾಯಿತು.
ಅರಸೀಕೆರೆಯಲ್ಲಿ ಡಿಕೆ ಶಿವಕುಮಾರ್ ಹುಟ್ಟುಹಬ್ಬದ ಪ್ರಯುಕ್ತ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ ಕೊಡುವುದರ ಮೂಲಕ ಆಚರಿಸಿದರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ನೂತನ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ 58ನೇ ಹುಟ್ಟುಹಬ್ಬದ ಪ್ರಯುಕ್ತ ಅರಸೀಕೆರೆ ತಾಲೂಕು ಮಾಜಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಗಂಜಿಗೆರೆ ಚಂದ್ರಶೇಖರ್ ಅವರು ರೋಗಿಗಳಿಗೆ ಮತ್ತು ಆಸ್ಪತ್ರೆ ಸಿಬ್ಬಂದಿಗಳಿಗೆ ಹಣ್ಣು ಮತ್ತು ಬ್ರೆಡ್ ವಿತರಿಸಿದರು. ಈ ಸಂದರ್ಭದಲ್ಲಿ ಯೂತ್ ಕಾಂಗ್ರೆಸ್ ಕಾರ್ಯದರ್ಶಿ ಗೋವರ್ಧನ್, ನಗರಸಭೆ ಸದಸ್ಯರಾದ ವೆಂಕಟಮುನಿ, ಕಾಂಗ್ರೆಸ್ ಮುಖಂಡರಾದ ಬಾಣವರ, ಮಲ್ಲಿಕಾರ್ಜುನ್, ಲೋಹಿತ್, ಮದನ್ ಹಾಗೂ ಮತ್ತಿತರ ಮುಖಂಡರು ಹಾಜರಿದ್ದರು. ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಲಿ ಎಂದು ಕಾಂಗ್ರೆಸ್ ಮುಖಂಡ ಬಾಲಚಂದ್ರಯ್ಯ ಆಶಯ ವ್ಯಕ್ತಪಡಿಸಿದರು. ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಬಡವರ ನೋವು ಸಂಕಷ್ಟಗಳಿಗೆ ಸ್ಪಂದಿಸಲಿ ಎಂದು ಕಾಂಗ್ರೆಸ್ ಮುಖಂಡ ಹಾಗೂ ನಗರಸಭೆ ಮಾಜಿ ಉಪಾಧ್ಯಕ್ಷ ಬಾಲಚಂದ್ರಯ್ಯರವರು ಆಶಯ ವ್ಯಕ್ತಪಡಿಸಿದರು. ರಾಜ್ಯದೆಲ್ಲೆಡೆ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಿಸುತ್ತಿದ್ದು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಅಂತ ಬಾಲಚಂದ್ರಯ್ಯ ಹೇಳಿದರು. ರಾಜ್ಯದೆಲ್ಲೆಡೆ ಶಿವಕುಮಾರ್ ಅವರು ಡೈನಾಮಿಕ್ ಹೀರೋ ಎಂದು ಹೆಸರಾಗಿದ್ದು ಇಂತಹ ಒಬ್ಬ ಸಮರ್ಥ ನಾಯಕರು ಈಗ ಕೆಪಿಸಿಸಿ ಅಧ್ಯಕ್ಷರಾಗಿದ್ದು ಮುಂದಿನ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಲಿ ಎಂದು ಬಾಲಚಂದ್ರಯ್ಯ ಆಶಯ ವ್ಯಕ್ತಪಡಿಸಿದರು. ತುಮಕೂರಿನಲ್ಲಿ ಸಹ ಇವತ್ತು ಒಂದು ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಿದ್ದು ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಅಧಿಕಾರ ಕೊಡಲಿ, ಈ ರಾಜ್ಯದ ಮುಖ್ಯಮಂತ್ರಿಯಾಗಲಿ ಅಂತೇಳಿ ನಾವು ಬೇಡ್ಕೊಂತೀವಿ. ಡಿಕೆ ಶಿವಕುಮಾರ್ ಅವರು ತಳಮಟ್ಟದ ರಾಜಕಾರಣಿ, ಒಂದು ಪಂಚಾಯತಿ ಮೆಂಬರ್ ಇಂದ ಹೇಳಿದ ಇವತ್ತೊಬ್ಬ ಈ ರಾಜ್ಯದ ಮುಖ್ಯಮಂತ್ರಿ ಆಗತಕ್ಕ ಅವರು ಅಧಿಕಾರ ಹಿಡಿಯಂಥ ಅವಕಾಶ ಐತೆ. ತುಂಬ ಕಷ್ಟಪಟ್ಟು ತುಂಬ ರಾಜಕಾರಣ ಬರ್ತು, ತುಂಬ ಜನ ಜೊತೆ ಬರ್ತು, ತುಂಬ ಬಡವ್ರಿಗೆ ಸ್ಪಂದಿಸಿ ಕೆಲಸ ಮಾಡೋಂಥ ವ್ಯಕ್ತಿ. ನಿಜಕ್ಕೂ ಅಂಥ ಡೈನಾಮಿಕ್ ಕ್ಯಾರೆಕ್ಟರ್ ಇರತಕ್ಕಂಥ ಒಬ್ಬ ಡಿ ಕೆ ಶಿವಕುಮಾರ್ ಅಂತವ್ರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನನ್ನ ಆಸೆ. ಬಾಗೇಪಲ್ಲಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಿಂದ ಆಚರಿಸಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಾಲು ವಿತರಿಸಲಾಯಿತು. ಬಾಗೇಪಲ್ಲಿಯಲ್ಲಿ ಕೆಪಿಸಿಸಿ ನೂತನ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರ 58ನೇ ಹುಟ್ಟುಹಬ್ಬದ ಪ್ರಯುಕ್ತ ಬಾಗೇಪಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ನರೇಂದ್ರರವರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಸಭಾಂಗಣದಲ್ಲಿ ಆರೋಗ್ಯಾಧಿಕಾರಿಗಳ ಹಾಗೂ ಸಿಬ್ಬಂದಿ ವರ್ಗದವರ ಸಮ್ಮುಖದಲ್ಲಿ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಶುಭಾಶಯಗಳನ್ನು ತಿಳಿಸಿದರು. ನಂತರ ಹೊರಗುತ್ತಿಗೆ ನೌಕರರಿಗೆ ದಿನಸಿ ಸಾಮಗ್ರಿಗಳ ಕಿಟ್ಗಳನ್ನ ವಿತರಿಸಿದರು. ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಬ್ರೆಡ್ ಮತ್ತು ಹಣ್ಣು ಹಂಪಲುಗಳನ್ನ ನೀಡಿ ಮಾತನಾಡಿದ ನರೇಂದ್ರ ಅವರು, ಈ ಕೋವಿಡ್-19 ಎಂಬ ಮಹಾಮಾರಿ ಯುದ್ಧದಲ್ಲಿ ಸೈನಿಕರಂತೆ ಹಗಲು ರಾತ್ರಿ ದುಡಿಯುತ್ತಿರುವ ಕೊರೋನಾ ವಾರಿಯರ್ಸರಿಗೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಧನ್ಯವಾದಗಳನ್ನ ತಿಳಿಸಿದರು. ನಾವೆಲ್ಲರೂ ಕೊರೋನಾ ವೈರಾಣುವಿನಿಂದ ಪಾರಾಗಲು ಎಚ್ಚರಿಕೆ ವಹಿಸಬೇಕು. ಮಾನ್ಯ ಶಾಸಕರಾದ ಎನ್ಎಸ್ ಸುಬ್ಬಾರೆಡ್ಡಿರವರ ಸಹಕಾರದಿಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ನೂತನ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ 58ನೇ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ಹಂಚುವ ಕಾರ್ಯ ಹಾಗೂ ಹೊರಗುತ್ತಿಗೆ ಆಧಾರದ ನೌಕರರಿಗೆ ದಿನಸಿ ಸಾಮಗ್ರಿಗಳನ್ನು ವಿತರಣೆ ಮಾಡುವ ಮೂಲಕ ಬಾಗೇಪಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸೋಮು, ಕಾಂಗ್ರೆಸ್ ಮುಖಂಡರಾದ ಮನ್ಸೂರ್, ನಂಜುಂಡಪ್ಪ, ಆಸಿಫ್ ಹಾಗೂ ಮತ್ತಿತರ ಮುಖಂಡರು ಹಾಜರಿದ್ದರು. ಸುಬ್ಬು, ಡಿಜಿಟಲ್ ನ್ಯೂಸ್, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ಪೊಲೀಸರಿಗೆ ಸಮಾಜ ಸೇವಕ ನಂದಿ ಎಂಎಂ ಬಾಷಾರ್ ಅವರು ಬಿರಿಯಾನಿ ಊಟ ನೀಡಿ ಶ್ಲಾಘಿಸಿದರು. ಚಿಕ್ಕಬಳ್ಳಾಪುರದಲ್ಲಿ ಕೊರೋನಾ ಸೋಂಕು ಹರಡದಂತೆ ದಿನದ 24 ಗಂಟೆ ಕರ್ತವ್ಯ ನಿರ್ವಹಿಸುತ್ತಿದ್ದ ಚಿಕ್ಕಬಳ್ಳಾಪುರದ ಪೊಲೀಸರಿಗೆ ಚಿಕನ್ ಬಿರಿಯಾನಿ ಊಟವನ್ನು ಕೊಟ್ಟು ಹುಮ್ಮಸ್ಸಿನಿಂದ ಕೆಲಸವನ್ನು ನಿಭಾಯಿಸುವಂತೆ ಸಮಾಜ ಸೇವಕ ನಂದಿ ಎಂಎಂ ಭಾಷಾ ಪ್ರೇರೇಪಿಸಿದರು. ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ 24ಕ್ಕೆ ಏರಿದ್ದು 16 ಜನ ಗುಣಮುಖರಾಗಿ ಇಬ್ಬರು ಮೃತರಾಗಿದ್ದು 6 ಜನ ಚಿಕಿತ್ಸೆಯಲ್ಲಿದ್ದು ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾ ಇದೆ. ಇದರ ಜೊತೆಗೆ ಸಾರ್ವಜನಿಕರನ್ನ ಹತೋಟಿಗೆ ತರಲು ಪೊಲೀಸ್ ಇಲಾಖೆ ಹಗಲು ರಾತ್ರಿ ಎನ್ನದೆ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಸಮಾಜ ಸೇವಕ ನಂದಿ ಎಂಎಂ ಭಾಷಾರ್ ಅವರು ರಂಜಾನ್ ತಿಂಗಳಲ್ಲಿ ಜನತೆಗೆ ಇಫ್ತಿಯಾರ್ ಔತಣ ಕೂಟ ಏರ್ಪಡಿಸುತ್ತಿದ್ರು, ಆದರೆ ಕೊರೋನಾದಿಂದ ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ರಂಜಾನ್ ಉಪವಾಸದ 21ನೇ ದಿನವಾದ ಇಂದು ಚಿಕನ್ ಬಿರಿಯಾನಿ ಊಟವನ್ನ ಸಾರ್ವಜನಿಕರನ್ನು ಹತೋಟಿಗೆ ತರಲು ಪೊಲೀಸ್ ಇಲಾಖೆ ಹಗಲು ರಾತ್ರಿ ಎನ್ನದೆ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸರಿಗೆ ಕೊಟ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಡೀ ವಿಶ್ವವೇ ತತ್ತರಿಸಿದೆ. ಹಾಗಾಗಿ ಇವತ್ತು ನನಗನ್ನಿಸ್ತು, ನಾನು ಊಟದ ವ್ಯವಸ್ಥೆ ಮಾಡಬೇಕಾದ್ರೆ ಜನರಿಗೆ ಸೇರಿಸಿ ಊಟದ ವ್ಯವಸ್ಥೆ ಮಾಡಿಸೋಕ್ಕಾಗಲ್ಲ. ಈ ನಿಟ್ಟಿನಲ್ಲಿ ಈಗ ನಮಗೆ ನಮಗಾಗಿ ತನ್ನ ಮನೆಯವ್ರಿಗೆ ಬಿಟ್ಟು ತಮ್ಮವ್ರಿಗೆಲ್ಲ ಬಿಟ್ಟು ತಮ್ಮ ಪ್ರಾಣವನ್ನು ಲೆಕ್ಕಿಸಿದೆ, ನಮಗೆ ನಮ್ಮ ಪ್ರಾಣ ರಕ್ಷಿಸಬೇಕು ಅಂತ ಕೆಲಸ ಮಾಡ್ತಾ ಇರೋದು ಯಾರು ಅಂದರೆ ನಮ್ಮ ವೈದ್ಯರು, ನಮ್ಮ ಪೊಲೀಸ್ ಇಲಾಖೆ, ನಮ್ಮ ಪೌರ ಕಾರ್ಮಿಕರು. ಹಾಗಾಗಿ ನಾನು ಯೋಚನೆ ಮಾಡಿದೆ, ಇವತ್ತು ಯಾಕೆ ನಮ್ಮ ಪೊಲೀಸ್ ಇಲಾಖೆಗೆ
ನಮ್ಮ ಕಡೆಯಿಂದ ಔತಣಕೂಟ ವ್ಯವಸ್ಥೆ ಮಾಡಬಾರದು ಅಂತ ಯೋಚನೆ ಮಾಡಿ ನಾನು ನನ್ನ ಮಿತ್ರರಾದಂತ ಪಿ ಆರ್ ನಾಯ್ಡು ಅವರು ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ನ ಸೆಕ್ರೆಟರಿ ಆದಂತ ನಮ್ಮ ಅಮಾನುಲ್ಲಾ ಸಾಹೇಬರು ನನ್ನ ಮಿತ್ರ ಆಶಿಮು ನಾವೆಲ್ಲರೂ ಸೇರಿ ಒಂದು ನಿರ್ಣಯಕ್ಕೆ ಬಂದು ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿರುವ ಎಲ್ಲ ನಮ್ಮ ಪೊಲೀಸ್ ಇಲಾಖೆಗೆ ನಮ್ಮ ಕಡೆಯಿಂದ ಒಂದು ಊಟದ ವ್ಯವಸ್ಥೆ ಮಾಡಿಸೋಣ. ಸದ್ಯ ಸಮಾಜ ಸೇವಕ ನಂದಿ ಎಂಎಂ ಭಾಷಾ ಅವರು ಅವರ ಸ್ನೇಹಿತರ ನಡತೆಗೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದು ರಾಜಕಾರಣಿಗಳು ಜನನಾಯಕರು ಕರ್ತವ್ಯ ನಿರತ ಅಧಿಕಾರಿಗಳ ಸಹಾಯಕ್ಕೆ ಧಾವಿಸುವಂತೆ ಮನವಿ ಮಾಡಿದ್ದಾರೆ. ವೆಂಕಟಾಚಲಪತಿ, ಇ ಡಿಜಿಟಲ್ ನ್ಯೂಸ್, ಚಿಕ್ಕಬಳ್ಳಾಪುರ. ಗುಬ್ಬಿಯ ಬಿಲ್ಲೇಪಾಳ್ಯದ ಬಡಾವಣೆಯಲ್ಲಿ ಅಲೆಮಾರಿ ಜನಾಂಗದವರಿಗೆ ಕೆಪಿಸಿಸಿ ವಕ್ತಾರ ಮುರಳೀಧರ ಹಾಲಪ್ಪರವರು ಆಹಾರದ ಕಿಟ್ಗಳನ್ನು ವಿತರಿಸಿದರು. ಕೊರೋನಾ ಮಹಾಮಾರಿ ಕಾಯಿಲೆಯಿಂದಾಗಿ ದೇಶದ ಸಂತ್ರಸ್ತ ಜನತೆಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿದ ಕೇಂದ್ರ ಸರ್ಕಾರ 20 ಲಕ್ಷ ಕೋಟಿ ರೂಪಾಯಿಗಳನ್ನು ಯಾವ ಮೂಲದಿಂದ ಉತ್ಪಾದಿಸಲಾಗುತ್ತದೆ ಎಂಬುದು ತಿಳಿಯುತ್ತಿಲ್ಲ ಎಂದು ಕಾಂಗ್ರೆಸ್ ರಾಜ್ಯ ವಕ್ತಾರ ಮುರಳೀಧರ ಹಾಲಪ್ಪ ವ್ಯಂಗ್ಯವಾಡಿದರು. ಗುಬ್ಬಿಪಟ್ಟಣದ ಬಿಲ್ಲೇಪಾಳ್ಯ ಬಡಾವಣೆಯಲ್ಲಿ ಅಲೆಮಾರಿ ಜನಾಂಗದವರಿಗೆ ಆಹಾರ ಕಿಟ್ ನೀಡಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿ ಮಾತನಾಡಿದ ಅವರು, ಯಾವ ಸ್ಕೀಮ್ ಯಾವ ಇಲಾಖೆಯಿಂದ ಹಣ ಒದಗಿಸಲಾಗುತ್ತದೆ, ಯಾವ ರಾಜ್ಯಕ್ಕೆ ಎಷ್ಟು ಫಲಾನುಭವಿಗಳಿಗೆ ತಲುಪಿಸುವ ಬಗ್ಗೆ ಹೇಗೆ ಎಂಬುದು ರಹಸ್ಯವಾಗಿದ್ದ ಕೇಂದ್ರ ಸರ್ಕಾರದ ಲೆಕ್ಕಾಚಾರವನ್ನು ಯಾವ ಗಣಿತ ಸೂತ್ರ ಬಳಸಿದರೂ ಲೆಕ್ಕದ ಶೇಷ ಮಾತ್ರ ಸಿಗುತ್ತಿಲ್ಲ. ಈ ಬೃಹತ್ ಮೊತ್ತದ ಸಂಗ್ರಹಣೆ ಬಗ್ಗೆ ಕೊಂಚವೂ ವಿವರಿಸಿಲ್ಲ. ಇದು ಅರ್ಹರಿಗೆ ತಲುಪಿದಾಗಲೇ ಗ್ಯಾರಂಟಿ ಎಂದು ಲೇವಡಿ ಮಾಡಿದರು. ಕೂಲಿ ವರ್ಗದವರು ಇರ್ಬೋದು, ಅವರಿಗೆ ಏನು ಘೋಷಣೆ ಮಾಡಿದ್ರಲ್ಲ ನಿನ್ನೆ ಮೊನ್ನೆ ಕೇಂದ್ರ ಸರ್ಕಾರದಿಂದ 20 ಲಕ್ಷ ಕೋಟಿ 30 ಲಕ್ಷ ಕೋಟಿ ನಿಜವಾಗ್ಲೂ ನಮ್ಗೆ ಅರ್ಥನೇ ಆಗಲಿಲ್ಲ. ಎಷ್ಟು ಸೊನ್ನೆಗಳಿದ್ದಾವೆ, ಯಾವ ಸ್ಕೀಮಿಂದ ಕೊಡ್ತಾರೆ, ಹಣ ಎಲ್ಲಿ ಮೂಲ ಎಲ್ಲಿ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅದು ಕೊನೆಗೂ ಹೇಳಲಿಲ್ಲ ಅವರು ಎಲ್ಲಿಂದ ಹಣ ಬರುತ್ತೆ, ಯಾವ ಇಲಾಖೆ ಕೊಡ್ತೀರಾ, ಅಥವಾ ರಾಜ್ಯಕ್ಕೆ ಇದಕ್ಕೆ ಇದು ಮುಟ್ಟೋದೆ ಹೇಗೆ ಇದೆ ಅಂತ ನಮ್ಮ ಕರ್ನಾಟಕಕ್ಕೆ ಶೇರು ಅಂತ ಹೇಳಬೇಕಲ್ಲ. ಅದನ್ನು ನಿನ್ನ ಪಾಲು ಇಷ್ಟಪ್ಪ, ನೀನು ಎಷ್ಟೆಷ್ಟು ಹಂಚ್ಕೋಬೇಕು ಅಂತೇಳಿ ಕೊನೆ ನಮ್ಗೆ ಅರ್ಥನೇ ಆಗಲಿಲ್ಲ. ಅದು ನಮ್ಮ ಮೇಷ್ಟುಗಳು ನಮ್ಗೆ ಹೇಳ್ಕೊಟ್ಟಿದ್ರು, ನಮಗೆ ಬೀಜಗಣಿತ ಇತ್ತು, ಯಾವ್ಯಾವ ನಮಗೆ ಸೂತ್ರಗಳು ಹೇಳ್ಕೊಡ್ತಾ ಇದ್ರು, ನಮಗೆ ಎಲ್ಲ ಸೂತ್ರಗಳು ಹಾಕಿದ್ರು ನಮ್ಗೆ ಕೊನೆಗೂ ಸಿಗಲೇ ಇಲ್ಲ ಅದಕ್ಕೆ ಉತ್ತರ. ಕೊನೆಗೆ ಅದು ಶೇಷ ಎಷ್ಟು ಅಂತ ನಮ್ಗೆ ಅರ್ಥನೇ ಆಗಲಿಲ್ಲ. ನಮಗೆ ಬಿಟ್ಟುಬಿಟ್ಟಿದ್ದೀವಿ ಅದನ್ನು, ಕೊನೆಗೆ ಇಂಪ್ಲಿಮೆಂಟೇಷನ್ ಆಗಿ ಆ ಬುಡಕರಿಗೂ ಹೋಗ್ಲಿ ಅದು ಅಂತೇಳಿ. ಯಾರಿಗೆ ಬೆನಿಫಿಷರಿ ಇದಾರಲ್ಲ ಅವ್ರಿಗೆ ಅದು ಯಾವ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಮೂಲಕ ರೈತಪರ ಸಂಸ್ಥೆ ಎಪಿಎಂಸಿಯನ್ನ ಖಾಸಗೀಕರಣ ಮಾಡಲು ಮುಂದಾಗಿದ್ದಾರೆ. ಬಂಡವಾಳ ಶಾಹಿಗಳು ವಿದೇಶಿ ಕಂಪನಿಗಳಿಗೆ ಎಪಿಎಂಸಿ ಮಾರಾಟ ಮಾಡುವ ಹುನ್ನಾರ ನಡೆದಿದೆ. ರಾಜ್ಯಪಾಲರ ವಿರೋಧದ ನಡುವೆಯೂ ಹಠತೊಟ್ಟ ಬಿಜೆಪಿಗರು ಕ್ಯಾಬಿನೆಟ್ ಸಭೆಯಲ್ಲಿ ಸಮ್ಮತಿ ಪಡೆದಿರುವುದು ರೈತ ವಿರೋಧಿ ನೀತಿಗೆ ಉದಾಹರಣೆಯಾಗಿದೆ. ಈ ಸಂದರ್ಭದಲ್ಲಿ ರೈತ ಪರ ನಿಲ್ಲಲು ಕಾಂಗ್ರೆಸ್ ಸಿದ್ಧವಿದೆ, ದೊಡ್ಡ ಮಟ್ಟದ ಹೋರಾಟ ನಡೆಸಲಾಗುವುದು ಎಂದ ಅವರು, ರಾಜ್ಯದ 177 ಎಪಿಎಂಸಿಗಳು ರೈತ ಪರ ಕೆಲಸ ಮಾಡಿವೆ, ಇಲ್ಲಿನ ಮೂಲ ಸವಲತ್ತುಗಳ ಬೇಡಿಕೆ ಮಾತ್ರ ರೈತರು ಕೇಳ್ತಾ ಇದ್ರು. 1961 ಕಾಯ್ದೆ ಅನ್ವಯ ಎಪಿಎಂಸಿ ಅಚ್ಚುಕಟ್ಟಾಗಿ ನಡೆದಿದೆ, ಯಾವುದೇ ಸಮಸ್ಯೆ ಇಲ್ಲದಿದ್ರೂ ತಿದ್ದುಪಡಿ ಅಗತ್ಯವೇನಿತ್ತು ತಿಳಿಯುತ್ತಿಲ್ಲ ಎಂದರು. ಗ್ರಾಮ ಪಂಚಾಯತಿ ಅಧಿಕಾರ ಅವಧಿ ಮುಗಿಯುವ ಸಂದರ್ಭದಲ್ಲಿ ಆಡಳಿತಾಧಿಕಾರಿ ನೇಮಕ ಸಲ್ಲದು, ಸದ್ಯ ನಡೆದಿರುವ ಪಂಚಾಯಿತಿ ಚುನಾಯಿತರ ಅಧಿಕಾರದಲ್ಲೇ ಇನ್ನಷ್ಟು ತಿಂಗಳು ಮುಂದುವರಿಸಲಿ, ಅಧಿಕಾರ ಶಾಹಿಗಳಿಗೆ ವಹಿಸುವ ಅಗತ್ಯವಿಲ್ಲ, ಪಕ್ಷವಿಲ್ಲದ ಚುನಾಯಿತ ಪ್ರತಿನಿಧಿಗಳೇ ಅಧಿಕಾರ ಮುಂದುವರಿಸಲಿ, ಸಮರ್ಪಕವಾಗಿ ನಿಭಾಯಿಸುವ ಅರ್ಹತೆ ಅವರಲ್ಲಿದೆ, ಚುನಾಯಿತರೇ ಮುಂದುವರಿಸಲಿ, ಈ ಸ್ಥಳಕ್ಕೆ ಆಡಳಿತ ಸಮಿತಿ ರಚನೆ ಕೂಡ ಮಾಡುವ ಅಗತ್ಯವಿಲ್ಲ ಎಂದ ಅವರು, ತುಮಕೂರು ಜಿಲ್ಲಾಡಳಿತ COVID-19 ತಡೆಗೆ ಸಮರ್ಪಕವಾಗಿ ಕೆಲಸ ನಿರ್ವಹಿಸಿದೆ, ಕೊರೋನಾ ಎಂಬುದು ಜೀವನದ ಅಂಗವಾಗಲಿದೆ, ಸಾಮಾಜಿಕ ಅಂತರ ಮಾಸ್ಕ್ ಬಳಕೆ ಅನಿವಾರ್ಯ ಆಗಲಿದೆ. ಇಂತಹ ಸಂದರ್ಭ ಅರಿತು ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಅರ್ಥ ಕಲ್ಪಿಸಲು ಅಲೆಮಾರಿಗಳ ನಡುವೆ ಆಚರಿಸಲಾಗ್ತಾ ಇದೆ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಅವರಿಗೆ 2 ಎಕರೆ ಪ್ರದೇಶ ಚೇಳೂರು ಬಳಿ ಮಂಜೂರು ಮಾಡಿತ್ತು. ಬಿಜೆಪಿ ಸರ್ಕಾರ ಅವರ ಹಕ್ಕುಪತ್ರ ವಿತರಣೆ ಮಾಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಗುಬ್ಬಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಸ್ಎಲ್ ನರಸಿಂಹಯ್ಯ, ಪಟ್ಟಣ ಪಂಚಾಯತಿ ಸದಸ್ಯ ಮೊಹಮ್ಮದ್ ಸಾದಿಕ್, ಮುಖಂಡರಾದ ಸಲೀಂ ಪಾಷಾ, ಜಿವಿ ಮಂಜುನಾಥ್, ಕೊಪ್ಪ ಮಂಜುನಾಥ್, ಮಾರಯ್ಯ, ವೆಂಕಟೇಶ್ ಇತರರು ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರವು 20 ಲಕ್ಷ ಆರ್ಥಿಕ ಪ್ಯಾಕೇಜ್ ಸಣ್ಣ ಮಧ್ಯಮ ಕೈಗಾರಿಕೆಗಳ ಅಭಿವೃದ್ಧಿಗೆ ಅನುಕೂಲ ಆಗಲಿದೆ ಅಂತ ಚಿಕ್ಕಬಳ್ಳಾಪುರ ಬಿಜೆಪಿ ಅಧ್ಯಕ್ಷ ರಾಮಲಿಂಗಪ್ಪ ಹೇಳಿದ್ದಾರೆ. 20 ಲಕ್ಷ ಕೋಟಿ ರೂಪಾಯಿ ಆರ್ಥಿಕ ಪ್ಯಾಕೇಜ್ ಅನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳಿಗೆ ಹೆಚ್ಚು ಅನುಕೂಲವಾಗಲಿದ್ದು, ಇದು ಖಂಡಿತ ಕೈಗಾರಿಕೆಗಳ ಅಭಿವೃದ್ಧಿಗೆ, ಉದ್ಯೋಗ ಸೃಷ್ಟಿಗೆ ದೊಡ್ಡ ಅನುಕೂಲ ಮಾಡಿಕೊಡಲಿದೆ ಎಂದು ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಹೇಳಿದರು. ಚಿಕ್ಕಬಳ್ಳಾಪುರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳವರು ಸಂಕಷ್ಟಕ್ಕೀಡಾಗಿದ್ದಾರೆ.
ಅವರಿಗೆ ಇದು ಅನುಕೂಲವಾಗಲಿದೆ. ನಮ್ಮಲ್ಲಿ ಕೈಗಾರಿಕೆಗಳು ಅಭಿವೃದ್ಧಿಯಾಗಬೇಕು, ಭಾರತದ ಯುವಕರಿಗೆ ಕೆಲಸ ಸಿಗಬೇಕು. ಇದಕ್ಕೆ ಪೂರಕವಾಗಿ ದೊಡ್ಡ ಪ್ಯಾಕೇಜ್ ಘೋಷಣೆ ಮಾಡಿದ್ದಾರೆ. ಇದು ಖಂಡಿತ ಕೈಗಾರಿಕೆಗಳ ಅಭಿವೃದ್ಧಿಗೆ, ಉದ್ಯೋಗ ಸೃಷ್ಟಿಗೆ ದೊಡ್ಡ ಅನುಕೂಲ ಮಾಡಿಕೊಡಲಿದೆ ಎಂದು ನಾನು ಭಾವಿಸುತ್ತೇನೆ. ಇದರದ್ದು ಇನ್ನೂ ಕೂಡ ಸಂಪೂರ್ಣ ಮಾಹಿತಿ ಬರಬೇಕು. ಇನ್ನು ಒನ್ ನೇಷನ್ ಒನ್ ರೇಷನ್ ಕಾರ್ಯಕ್ರಮದಿಂದಲೂ ವಲಸಿಗರಿಗೆ ಅನುಕೂಲವಾಗಲಿದೆ. ರಾಜ್ಯ ಸರ್ಕಾರವು ಈ ನಿಟ್ಟಿನಲ್ಲಿ ಜನರ ಸಂಕಷ್ಟಕ್ಕೆ ಸ್ಪಂದಿಸುವ ಸಲುವಾಗಿ ಈಗಾಗಲೇ ಆಟೋ, ಟ್ಯಾಕ್ಸಿ, ಕ್ಷೌರಿಕಾ, ಅಗಸ, ಟೈಲರ್, ಛಾಯಾಗ್ರಾಹಕರಿಗೆ ಸಹಾಯಧನವನ್ನು ಘೋಷಣೆ ಮಾಡಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಎಂದರು. ಎನ್ ಸತೀಶ್, ಈ ಡಿಜಿಟಲ್ ನ್ಯೂಸ್, ಚಿಕ್ಕಬಳ್ಳಾಪುರ. ತಿಪಟೂರು ತಾಲೂಕು ಆಡಳಿತ ವತಿಯಿಂದ ಕೊರೋನಾ ವಾರಿಯರ್ಸ್ಗೆ ಸನ್ಮಾನಿಸಲಾಯಿತು. ತಿಪಟೂರು ನಗರದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಕೋವಿಡ್ 19 ಕೊರೋನಾ ವಾರಿಯರ್ಸ್ಗಳಿಗೆ ಅದ್ದೂರಿ ಗೌರವ ಸಮರ್ಪಣೆ ಕಾರ್ಯಕ್ರಮ ನಡೆಯಿತು. ತಿಪಟೂರು ಗ್ರಾಮ ದೇವತೆ ಶ್ರೀ ಕೆಂಪಮ್ಮ ದೇವಿ ದೇವಾಲಯದಿಂದ ಹೊರಟ ಕೊರೋನಾ ವಾರಿಯರ್ಸ್ಗಳಾದ ಪೊಲೀಸ್, ಡಾಕ್ಟರ್ಸ್ ಮತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿ, ನಗರಸಭೆ ಪೌರ ಕಾರ್ಮಿಕರು ಮತ್ತು ಸಿಬ್ಬಂದಿ, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಬೆಸ್ಕಾಂ ಸಿಬ್ಬಂದಿ, ಕಂದಾಯ ಇಲಾಖೆ ಸಿಬ್ಬಂದಿ ಸೇರಿದಂತೆ ಕೊರೋನಾ ನಿಯಂತ್ರಣಕ್ಕೆ ಶ್ರಮಿಸಿದ ಎಲ್ಲಾ ಇಲಾಖೆಯ ಕೊರೋನಾ ವಾರಿಯರ್ಸ್ಗಳ ಪಥಸಂಚಲನ ಕೋಡಿ ಸರ್ಕಲ್ ಮೂಲಕ ದೊಡ್ಡಪೇಟೆ ಬಿಎಚ್ ರಸ್ತೆ ಮೂಲಕ ಸಾಗಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಸಮಾವೇಶ ನಡೆಸಲಾಯಿತು. ಪಥಸಂಚಲನ ಸಾಗಿದ ದಾರಿಯುದ್ದಕ್ಕೂ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ನಾಗರಿಕರು ಪುಷ್ಪಾರ್ಚನೆ ಮಾಡಿ ಸಿಹಿ ವಿತರಿಸುವ ಮೂಲಕ ಗೌರವ ಸಮರ್ಪಿಸಿದರು. ಬಾಲಕಿಯರ ಕಾಲೇಜು ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಾರಿಯರ್ಸ್ಗಳನ್ನು ಉದ್ದೇಶಿಸಿ ಶಾಸಕ ಬಿಸಿ ನಾಗೇಶ್ ಮಾತನಾಡಿ, ತಾಲೂಕಿಗೆ ಕೊರೋನಾ ಸೋಂಕು ಹರಡದಂತೆ ತಡೆಗಟ್ಟುವಲ್ಲಿ ಕೊರೋನಾ ವಾರಿಯರ್ಸ್ಗಳ ಪಾತ್ರ ಅತಿ ಮುಖ್ಯವಾದದ್ದು. ಸೋಂಕು ಹರಡುವ ಭೀತಿ ಇದ್ದರೂ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಸೇವೆ ಮಾಡಿದ್ದಾರೆ. ಅವರ ಸೇವೆಗೆ ಸಮಾಜ ಸದಾ ಋಣಿಯಾಗಿರಬೇಕು. ಲಾಕ್ಡೌನ್ ಇಂದಾಗಿ ಸಂಕಷ್ಟಕ್ಕೆ ಒಳಗಾದ ಜನರಿಗೆ ಅನೇಕ ಸಂಘ ಸಂಸ್ಥೆಗಳು ಸ್ವಯಂ ಪ್ರೇರಿತರಾಗಿ ಆಹಾರ, ಔಷಧಿ ಸೇರಿದಂತೆ ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡುವ ಮೂಲಕ ನೊಂದವರ ಕಷ್ಟದಲ್ಲಿ ನೆರವಾಗುವ ಕೆಲಸ ಮಾಡಿದ್ದಾರೆ. ಕೊರೋನಾ ಹರಡದಂತೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಶ್ರಮಿಸಿದ ಎಲ್ಲರಿಗೂ ಗೌರವ ಸಲ್ಲಿಸುವ ದೃಷ್ಟಿಯಿಂದ ತಾಲೂಕು ಆಡಳಿತ ಹಮ್ಮಿಕೊಂಡಿದ್ದ ಅಭಿನಂದನಾ ಪಥ ಸಂಚಲನದಲ್ಲಿ ತಿಪಟೂರು ನಗರದ ನಾಗರಿಕರು ತೋರಿದ ಪ್ರೀತಿ, ಗೌರವ ಹಾಗೂ ಅಭಿಮಾನ ಕೊರೋನಾ ವಾರಿಯರ್ಸ್ಗಳಿಗೆ ಆತ್ಮವಿಶ್ವಾಸ ಹೆಚ್ಚುವಂತೆ ಮಾಡಿದೆ ಎಂದು ತಿಳಿಸಿದರು. ನೂರೆಂಟರ ಕೆಲಸ ಕೊಟ್ವಿ. ವಾಟ್ಸಪ್ ಅಲ್ಲಿ ಇನ್ನು ಇದೊಂದು ವಿಶೇಷವಾದಂತ ಹೇಳಬೇಕಾದಂತದ್ದು, ಕೋವಿಡ್ ಬೇರೆ ಬೇರೆ ತರದ ಯೂಸ್ ಮಾಡ್ಕೊಂಡ ಜನ ಬಿಕಾಸ್ ಜನ ಇದ್ದಾರೆ. ಆದ್ರೆ ಹಳ್ಳಿಗಳಲ್ಲಿ ಮನೆ ಮನೆಗಳಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಿನ ವಿಎಗಳು ಹೋಗಿ ಹುಡುಕಿದ್ರು, ಯಾರಿಗೆ ಬಿಪಿಎಲ್ ಕಾರ್ಡ್ ಇಲ್ಲ, ಯಾರ ಮನೆಯಲ್ಲಿ ಅಕ್ಕಿಗೆ ತೊಂದರೆ ಆಗಿದೆ, ಈ ತರದ ಹುಡುಕೊಂಡು ಬಂದು ಲಿಸ್ಟ್ ಮಾಡಿ ಅವರೇ ಸ್ವತಃ ತಾಂಡೋಗಿ ಮನೆಗಳು ಕಟ್ಟಿದ್ದಂತ ಉದಾಹರಣೆ ಏನಾರು ಇದ್ರೆ ಅದು ನನ್ನ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ತಿಪ್ಪು ತಾಲೂಕು ವಿಲೇಜ್ ಅಕೌಂಟ್ ಕಂಟ್ರೋಲ್ ಹೊಸ ಹೊಸ ಏರಿಯಾ ಕಂಟ್ರೋಲ್ ನಾವು ಬೇಕಾದಷ್ಟು ನಮ್ಗೊಂದು ಯಾವುದೋ ಲಿಸ್ಟ್ ಬರೋದು, ಯಾರೋ ಫೋನ್ ಮಾಡಿ ಹೇಳೋರು ಈ ಏರಿಯಾದಲ್ಲಿ ಒಂದಷ್ಟು ಜನ ಊಟ ಮಾಡ್ತಿಲ್ಲ ಇಲ್ಲ ಅಂತ ಇಮಿಡಿಯೇಟ್ ಅದನ್ನ ವಾಟ್ಸ್ಆಪ್ ಮೂಲಕ ಏನೋ ತಹಸೀಲ್ದಾರರು ಹೇಳೋ. ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಚಂದನ್ ಕುಮಾರ್, ತಹಸೀಲ್ದಾರ್ ಬಿ ಆರತಿ, ನಗರಸಭೆ ಪೌರಾಯುಕ್ತ ಉಮಾಕಾಂತ್, ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಸುದರ್ಶನ್, ನಗರ ಠಾಣೆ ವೃತ್ತ ನಿರೀಕ್ಷಕ ನವೀನ್ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು. ಅರಸೀಕೆರೆಯಲ್ಲಿ ಕೊರೋನಾ ವಾರಿಯರ್ಸ್ಗಳನ್ನು ತಾಲೂಕು ರೈತ ಸಂಘ ಹಾಗೂ ಸರ್ಕಾರಿ ನೌಕರರ ಸಂಘವು ಸನ್ಮಾನಿಸಿತು. ಹಾಸನ ಜಿಲ್ಲೆ ಅರಸೀಕೆರೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೋವಿಡ್ 19 ವಿಚಾರವಾಗಿ ತಮ್ಮ ಪ್ರಾಣವನ್ನು ಮುಡುಪಾಗಿಟ್ಟು ಸೇವೆ ಸಲ್ಲಿಸುತ್ತಿರುವ ವೈದ್ಯರಿಗೆ, ನರ್ಸ್ಗಳಿಗೆ ತಾಲೂಕು ರೈತ ಸಂಘ, ಸರ್ಕಾರಿ ನೌಕರರ ಸಂಘ ಮತ್ತು ಸಾರ್ವಜನಿಕರಿಂದ ಗೌರವ ಸಲ್ಲಿಸಲಾಯಿತು. ಕೊರೋನಾ ವಿಚಾರವಾಗಿ ನಾವು ಸಾರ್ವಜನಿಕರ ಸಂಪರ್ಕದಲ್ಲಿ ಪ್ರತಿನಿತ್ಯ ಇದ್ದು ಹೊರಗಿನಿಂದ ಬಂದವರ ಬಗ್ಗೆ ನಿಗಾ ವಹಿಸುತ್ತಾ ಕೆಲವರನ್ನ ಕ್ವಾರಂಟೈನ್ ಮಾಡಲಾಗುತ್ತಿದೆ. ಅಲ್ಲದೆ ಸಾರ್ವಜನಿಕರಿಗೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಬಳಸುವಂತೆ, ಸ್ವಚ್ಛತೆ ಕಾಪಾಡುವಲ್ಲಿ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನು ಮಾಡುವಂತೆ ತಿಳಿಸುತ್ತಿದ್ದೇವೆ. ಇಡೀ ದೇಶವೇ ಕೊರೋನಾ ಸೋಂಕಿನಿಂದ ಪರಿತಪಿಸುತ್ತಿದ್ದು ದೇಶದ ಮಾನವ ಸಂಪನ್ಮೂಲವನ್ನು ಉಳಿಸುವ ನಿಟ್ಟಿನಲ್ಲಿ ವೈದ್ಯರು ಮತ್ತು ದಾದಿಯರು ತಮ್ಮ ಪ್ರಾಣವನ್ನ ಮುಡುಪಾಗಿಟ್ಟು ಸೇವೆ ಸಲ್ಲಿಸುತ್ತಿದ್ದು ಶ್ಲಾಘನೀಯ ವಿಚಾರ ಎಂದರು. ಸಂಕಟ ನೋವಾಗಿದೆ, ಹೇಳಬೇಕು ಅಂದರೆ ನಮಗೆ ಮೊದಲನೇ ದೇವರು ಅಂದರೆ ಡಾಕ್ಟ್ರುಗಳು, ಸಿಸ್ಟ್ರುಗಳು, ಏನು ಇಲ್ಲಿ ದಾಯಕ ಔಷಧಿ ಹಾಕ್ತಾರೆ ನಮ್ಮ ಅಣ್ಣ ತಮ್ಮಂದಿರು, ಆಮೇಲೆ ಆಶಾ ಕಾರ್ಯಕರ್ತರು, ಇವ್ರನ್ನ ನಾವು ಪೂಜಿಸ್ಬೇಕು. ಯಾಕೆಂದರೆ ಭಗವಂತನ ಪೂಜಿಸೋದಲ್ಲಿ ನಾವು ಇವರಿಗೆ ಯಶಸ್ವಿ ಕೊಡಬೇಕು. ಯಾಕೆಂದರೆ ಇವರು ಒಂಥರ ನಮ್ಮನ್ನು ಭಗವಂತ ಥರ ಕಾಪಾಡಿದ್ದಾರೆ. ಅದರಿಂದ ಇವರು ಏನು ನಮ್ಮನ್ನು ಜೀವ ಉಳಿಸಿ ಕೊರೋನಾ ವೈರಸ್ಸು ಮುಟ್ಟೋದೇ ಕಷ್ಟ. ಯಾಕೆಂದರೆ ರೋಗಿ ಮುಟ್ಟಿದ್ರೆ ಕಾಯಿಲೆ ಅಂಟುತ್ತೆ, ಆದರೂ ಅವರು ಮುಟ್ಟಿ ಹೋಗಿ ಅದರೊಳಗೆ ಯುದ್ಧ ಮಾಡ್ತಾರೆ ಅಂದರೆ ನಿಜವಾದ ವೈದ್ಯರು ಅಂದರೆ ನಮ್ಮ ಸರ್ಕಾರಿ ಡಾಕ್ಟ್ರುಗಳು ಮತ್ತು ನನ್ನ ಸಿಬ್ಬಂದಿಗಳು, ಅವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತು ಏನು
ಸರ್ಕಾರ ಕೊರೋನಾ ವೈರಸ್ ಬಗ್ಗೆ ಎಚ್ಚರಿಕೆ ಕೊಟ್ಟು ಇವತ್ತು ಏನು ಜಾಗೃತಿ ಮೂಡಿಸಿದೆ, ಇನ್ನು ಮುಂದೆ ಸಹ ಇವರು ಇದೇ ತರ ಸಹಕಾರ ಕೊಡ್ತಾರೆ ನಮ್ಮ ಡಾಕ್ಟರ್ಗಳು ಅಂತೇಳಿ ನಾನು ಇವರಿಗೆ ಅಭಿನಂದಿಸ್ತೀನಿ. ಈ ಸಂದರ್ಭದಲ್ಲಿ ನೌಕರರ ಸಂಘದ ಅಧ್ಯಕ್ಷ ಬಸವರಾಜು, ಆಸ್ಪತ್ರೆ ವೈದ್ಯಾಧಿಕಾರಿ ಕರಿಯಪ್ಪ, ವೈದ್ಯರಾದ ಷಡಕ್ಷರಿ ಉಪಸ್ಥಿತರಿದ್ದರು. ಗುಡಿಬಂಡೆಯಲ್ಲಿ ಸಸಿ ನೆಟ್ಟು ಬಡವರಿಗೆ ಸೋಪು ಸಿಹಿ ತಿನಿಸಿ ನೀಡುವ ಮೂಲಕ ವಿನೂತನವಾಗಿ ಮದುವೆ ದಿನದ ಕಾರ್ಯಕ್ರಮ ನಡೆಯಿತು. ಬಾಗೇಪಲ್ಲಿಯ ಗುಡಿಬಂಡೆ ಪಟ್ಟಣದ 11ನೇ ವಾರ್ಡ್ನಲ್ಲಿ ವಾಸವಿರುವ ಆನಂದ್ ಮತ್ತು ಪ್ರಭಾವತಿಯವರ ಮದುವೆ ದಿನದ ಅಂಗವಾಗಿ ಗಿಡ ನೆಟ್ಟು ಕೆಲ ಬಡವರಿಗೆ ಸೋಪು ಮತ್ತು ಸಿಹಿ ನೀಡಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ತಹಶೀಲ್ದಾರ್ ಡಿ ಹನುಮಂತರಾಯಪ್ಪ, ಗಿಡ ನೆಟ್ಟು ಹಸಿರುಮಯ ಮಾಡುವುದೇ ನಮ್ಮ ಗುಡಿಬಂಡೆ ಸಾರ್ವಜನಿಕರ ಗುರಿ ಎಂದು ತಿಳಿಸಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಗುಡಿಬಂಡೆ ಆರೋಗ್ಯಾಧಿಕಾರಿಗಳಾದ ಡಾ ಸಿಂಹಮೂರ್ತಿ, ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ರಾಜಶೇಖರ್, ಪರಿಸರ ವೇದಿಕೆಯ ಜಿಲ್ಲಾಧ್ಯಕ್ಷ ಡಾ ಗುಂಪು ಮರದ ಆನಂದ್, ಕನ್ನಡ ಸಿನಿ ಅಧ್ಯಕ್ಷರಾದ ಅಂಬರೀಷ್, ಪತ್ರಿಕೆ ವರದಿಗಾರ ಜಿ ವಿ ಶ್ರೀನಾಥ್, ಶಿಕ್ಷಕರಾದ ಶ್ರೀರಾಮಪ್ಪ, ರಾಮಾಂಜನೇಯ, ಸಂತೋಷ್, ಡಾ ವೆಂಕಟೇಶ್ ಹಾಗೂ ಭಾರ್ಗವ, ವಿಕಾಸ್, ಸೋಮು ಇನ್ನು ಮುಂತಾದವರು ಭಾಗವಹಿಸಿದರು. ಸುಬ್ಬು, ಬಾಗೇಪಲ್ಲಿ, ಡಿಜಿಟಲ್ ನ್ಯೂಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್.